ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರು ಜೀವಗಳ ಉಸಿರು ರುವಾಕ್ ಎಂಬ ಪದವನ್ನು ಕೆಲವೊಮ್ಮೆ ಉಸಿರು ಎಂಬುದಾಗಿ ಭಾಷಾಂತರಗೊಳಿಸಿದ್ದಾಗಿಯೂ ಇಬ್ರಿಯ ಭಾಷೆಯಲ್ಲಿ ಉಸಿರಿಗೆ ನಿಶಮ ಎಂಬ ಮತ್ತೊಂದು ಪದವೇ ಇದೆ ಇದು ಇಪ್ಪತ್ತಾರು ಸಾರಿ ಕಂಡುಬರುತ್ತದೆ ಮತ್ತು ಅದರಲ್ಲಿ ಹತ್ತೊಂಬತ್ತು ಬಾರಿಗೆ ಅದನ್ನು ಉಸಿರು ಎಂದು ಒಮ್ಮೆ ಸ್ಫೂರ್ತಿ ಎಂದು ಎರಡು ಬಾರಿ ಸ್ಪಿರಿಟ್ ಎಂದು ಒಮ್ಮೆ ಆತ್ಮವೆಂದು ಮೂರು ಬಾರಿ ಬಿರುಗಾಳಿ ಅಥವಾ ಸ್ಫೋಟವೆಂದು ಭಾಷಾಂತರಗೊಳಿಸಲಾಗಿದೆ ಈ ಪದದ ಅರ್ಥಗಳ ನಮೂನೆಗಳಾಗಿ ಮತ್ತು ಈ ಪದವು ಕೇವಲ ಜೀವನ ಶಕ್ತಿಯನ್ನು ಸೂಚಿಸುತ್ತದೆ ಎಂಬುದನ್ನು ಸಾಬೀತುಪಡಿಸುವುದಕ್ಕಾಗಿ ಮತ್ತು ಯಾವುದೇ ಅರ್ಥದಲ್ಲಿ ಇದು ನಿತ್ಯ ನಿರಂತರವಾದ ಜೀವಿತವಾಗಿದೆ ಅಥವಾ ಅಮರತ್ವವುಳ್ಳ ಎಂಬ ಅರ್ಥವನ್ನು ತಿಳಿಪಡಿಸುವುದಿಲ್ಲ ಎಂಬುದಕ್ಕಾಗಿ ಈ ಕೆಳಗಣ ಪ್ರಯೋಗಗಳನ್ನು ಗಮನಿಸಿರಿ ಕರ್ತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ನಿಶಮ ಊದಿದನು ನಿಫಜ್ ಗಾಳಿ ತುಂಬು ಊದು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಮೂಗಿನಿಂದ ಜೀವ ಕಾಯ ಶ್ವಾಸ ಬಿಡುವ ನಿಶಮ ಭೂಜಂತುಗಳೆಲ್ಲವೂ ಸತ್ತವು ಆದಿಕಾಂಡ ಏಳನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಸತ್ಯವಿಧದಲ್ಲಿ ಈ ಎರಡು ಕಡೆಯಲ್ಲಿ ಕಂಡುಬರುವ ನಿಶಮ ಎಂಬ ಪದವು ನಿರ್ಲಯತ್ವದ ಸೂಚನೆ ಅಥವಾ ನಿರ್ಲಯತ್ವದ ಸಿದ್ಧಾಂತವನ್ನು ಹೊಂದಿರುವುದಿಲ್ಲ ಮತ್ತು ಅದು ಕೇವಲ ಜೀವನ ಶಕ್ತಿಯನ್ನು ಮಾತ್ರವೇ ಸೂಚಿಸುತ್ತದೆ ಎಂಬುವ ನಮ್ಮ ವಾದ ವಿಷಯವನ್ನು ಸಾಬೀತುಪಡಿಸಲು ಹೇರಳವೆನಿಸುತ್ತದೆ ಈ ಜೀವನ ಶಕ್ತಿಯನ್ನು ಆ ದಾಮನಿಗೆ ನೀಡಲಾಯಿತು ಎಂದು ನಮಗೆ ತಿಳಿಸಲಾಗಿದೆ ಮತ್ತು ಇದೇ ಜೀವನ ಶಕ್ತಿಯು ಎಲ್ಲ ಭೂಜಂತುಗಳಲ್ಲಿಯೂ ಅಂದರೆ ಒಣಭೂಮಿಯ ಪಕ್ಷಿಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ಪಶುಗಳಲ್ಲಿಯೂ ನೆಲದ ಮೇಲೆ ಹರಿದಾಡುವ ಜಂತುಗಳಲ್ಲಿಯೂ ಮಾತ್ರವಲ್ಲದೆ ಮನುಷ್ಯರಲ್ಲಿಯೂ ಇದೆ ಎಂಬುದಾಗಿ ಎರಡನೆಯ ವಾಕ್ಯದಲ್ಲಿ ಪ್ರಕಟಿಸಲಾಗಿದೆ ಈ ಜೀವನ ಶಕ್ತಿಯನ್ನು ಕಸಿದುಕೊಂಡಾಗ ಮಾನವರೊಳಗೊಂಡಂತೆ ಈ ಎಲ್ಲ ಆತ್ಮಗಳು ಹಾಗೂ ಕೆಳವರ್ಗದ ಜೀವಿಗಳು ಸಹ ಸತ್ತು ಹೋಗುತ್ತವೆ ಎಂದು ಪ್ರಕಟಿಸಲಾಗಿದೆ ಅವೆಲ್ಲವೂ ಒಂದೇ ರೀತಿಯಲ್ಲಿ ಸಾಯುತ್ತದೆ ಆದರೆ ಮಾನವನ ಬಗ್ಗೆ ದೇವರಿಗೆ ಒಂದು ಉದ್ದೇಶವಿದ್ದು ಸೂಕ್ತ ಸಮಯದಲ್ಲಿ ಆತನಿಗೆ ಈಡುಬುಲಿಯೊಂದನ್ನು ಅರ್ಪಿಸಲಾಯಿತು ಮತ್ತು ಮುಂಬರುವ ಸೂಕ್ತ ಕಾಲದಲ್ಲಿ ಪುನರುತ್ಥಾನದ ಶಕ್ತಿಯ ಮೂಲಕ ಮರಣದಿಂದ ಬಿಡುಗಡೆಯ ವಾಗ್ದಾನವೊಂದನ್ನು ನೀಡಲಾಗಿದೆ ಮಾನವರ ಆತ್ಮ ದೇವರು ಮಾನವನನ್ನು ಮಣ್ಣಿನಿಂದ ಉಂಟು ಮಾಡಿ ಆತನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಮಾನವನು ಬದುಕುವ ಪ್ರಾಣಿಯಾದನು ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಎಂದು ದಾಖಲಿಸಲಾಗಿದೆ ಎಂಬುದನ್ನು ಸೃಷ್ಟಿಕಾರ್ಯದ ಬಗ್ಗೆ ಆದಿಕಾಂಡದಲ್ಲಿ ಓದುವ ಅನೇಕರು ಗಮನಿಸಿದ್ದಾರೆ ಈ ಹೇಳಿಕೆಯು ಸಾಮಾನ್ಯ ಓದುಗಾರರಿಗೆ ಆತ್ಮ ಎಂಬ ಪದದ ಬಗ್ಗೆ ತಪ್ಪು ಕಲ್ಪನೆಯೊಂದನ್ನು ನೀಡುವುದಾಗಿದೆ ಈ ಬಗ್ಗೆ ಅವರಿಗೆ ಬೋಧಿಸುವವರು ಸರಿಯಾದ ರೀತಿಯಲ್ಲಿ ಅವರಿಗೆ ಉಪದೇಶಿಸಬೇಕಾಗಿತ್ತು ಹೀಗೆ ಬೋಧಿಸುವವರು ಮೊದಲಿಗೆ ಈ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕಾಗಿತ್ತು ಇದು ಅವರು ಆತನಿಗೆ ಗಲಿಬಿಲಿಯನ್ನು ಉಂಟು ಮಾಡಿ ಈ ಪ್ರಚಲಿತ ತಪ್ಪು ಗ್ರಹಿಕೆಗೆ ಬಲವಾದ ಕಾರಣವಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಲಾರನು ಆದರೆ ಇದರ ಸತ್ಯಾಸತ್ಯತೆಗಳನ್ನು ತನ್ನ ಆಯ್ದು ವೇದ ಪಂಡಿತರುಗಳು ಕಂಡು ಹಿಡಿದು ಪ್ರಾಯಶಃ ಸಾಹಸಕ್ಕೆ ಮೀರಿ ಸಾಬೀತುಪಡಿಸುತ್ತಾರೆಂದು ಆತನು ಭಾವಿಸುತ್ತಾನೆ ಆತ್ಮ ಎಂಬ ಪದದ ಅರ್ಥವನ್ನು ಗ್ರಹಿಸಿಕೊಳ್ಳಲಾರದೆ ಹಲವರು ಅದನ್ನು ಬೇಕಾಬಿಟ್ಟಿ ಉಪಯೋಗಿಸುವ ಸ್ವಾತಂತ್ರ್ಯತೆ ತೆಗೆದುಕೊಳ್ಳುತ್ತಾರೆ ಹೀಗಾಗಿ ಅವರು ದೇವರ ವಾಕ್ಯದ ಹೇಳಿಕೆಗಳನ್ನು ಬುಡಮೇಲು ಮಾಡುವವರಾಗಿದ್ದು ಮಾನವನನ್ನು ಒಬ್ಬ ಆತ್ಮಜೀವಿ ಎಂದು ಹೇಳುವ ಬದಲು ಮಾನವನು ಆತ್ಮವನ್ನು ಹೊಂದಿದ್ದಾನೆ ಎಂದು ಹೇಳುತ್ತಾರೆ ಇದೊಂದು ಬೇರೆಯದೇ ಆದ ಆಲೋಚನೆಯಾಗಿದೆ ಪ್ರತಿಯೊಬ್ಬ ಸತ್ಯ ಅನ್ವೇಷಕನು ಈ ವಿಷಯದ ಬಗ್ಗೆ ಸತ್ಯವಾದಷ್ಟು ಮಟ್ಟಿಗೆ ತನ್ನ ಪೂರ್ವಗ್ರಹಿಕ ಮನಸ್ಸನ್ನು ವಿಶೇಷವಾಗಿ ತಾನು ಅರ್ಥ ಮಾಡಿಕೊಳ್ಳಲಾಗದ ವಿಶಿಷ್ಟ ಸಂಗತಿಗಳನ್ನು ಕಳಚಿ ಹಾಕುವುದು ಅವಶ್ಯ ಯಾಕೆಂದರೆ ಗಹನವಾದ ಆದರೆ ಅರ್ಥ ಮಾಡಿಕೊಳ್ಳಲಾಗದ ಸಂಗತಿಗಳಿಗೆ ಇಲ್ಲಸಲ್ಲದ ಗುಣಧರ್ಮಗಳನ್ನು ಮತ್ತು ಶಕ್ತಿಯನ್ನು ಕೊಡುವುದು ಸರ್ವೇ ಸಾಮಾನ್ಯವಾದ ಧೋರಣೆಯಾಗಿದೆ ಹೀಗಾಗಿ ಆತ್ಮವು ಅದ್ಭುತವಾದ ವಿವೇಕ ಹಾಗೂ ಅದ್ಭುತವಾದ ಶಕ್ತಿಯನ್ನು ಹೊಂದುವುದಾಗಿದ್ದು ಅವಿನಶಕಾರವಾದದ್ದು ಅಸ್ಪರ್ಶವಾದದ್ದು ಮತ್ತು ಗ್ರಹಿಸಲಾಗದು ಎಂಬುದನ್ನು ಅದರ ಬಗ್ಗೆ ಇರುವ ಸಾಮಾನ್ಯವಾದ ಅನಿಸಿಕೆ ಆಗಿದೆ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ